कैप्सिकम करी मारण फस्ट फैन इटकीन स्पून आयल हाकड़ोण आयल हाकल आयल का बेुले हाकी स्वल्प कवेकोटी स्पून स्पून जी हाकड़ोण मत अद जो एर मेणी हाँ गोड़ हाँ गोड़ कूड़ा फ्राई मैं इन जो हाँ तकनी टमेटो हाकी टमेटो तक इन स्वल्प मेतो अलीवर ना फ्रई मोण हे वो एर स्पून नहीं हाकड़ोण साको मेत स्टोव आफ नोड़कू स्वल्प तण्गिबिड़ आमेल रुबको मिक्सी जार हाकी नुण्गे ರುಬ್ಬೇಕು ನಾನು ಈಗ ರುಬ್ಕೊಂಡು ಬರ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕೊಳ್ತಿದ್ದೀನಿ ಎಣ್ಣೆ ಕಾದಿದೆ ಈಗ ಕ್ಯಾಪ್ಸಿಕಂ ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಇತರ ವಾಡದಿಂದ ಕ್ರಿಸ್ಪಿ ಆಗಿರುತ್ತೆ ಇದು ಫ್ರೈ ಆಗಿದೆ ಈಗ ಇದನ್ನ ತೆಗೆದು ಬಿಡ್ತೀನಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೇ ಇದು ಕೂಡ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಿಸಿದ ಅಷ್ಟೇ ಜಾಸ್ತಿ ಬೇಯಿಸಿಲ್ಲ ಇಲ್ಲಾಂದ್ರೆ ಎಲ್ಲ ಮಸಾಲೆಗೆ ಹಾಕಿದ ತಕ್ಷಣ ಎಲ್ಲ ನುಣ್ಣಗೆ ಆಗಿಬಿಡುತ್ತೆ ಇಲ್ಲಾಂದ್ರೆ ಇದಾಗಿದೆ ಈಗ ತೆಗೆದುಬಿಡೋಣ ಇದನ್ನ ಈಗ ಇದೆ ಪ್ಯಾನ್ ಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಈಗ ಜೀರಿಗೆ ಹಾಕೊಳ್ತೀನಿ ಸ್ವಲ್ಪ ಕರಿಬೇವು ಹಾಕೋಣ ಹಾಗೆ ಇಂಗು ಹಾಕೊಳ್ತೀನಿ ಇದಕ್ಕೆ ರುಬ್ಕೊಂಡು ಬಂದಿರುವಂತ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಇದಕ್ಕೆ ನಾವೀಗ ಮಸಾಲೆ ಆಡ್ ಮಾಡ್ಕೊಳ್ಳೋಣ ನೋಡಿ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಧನಿಯಾ ಪುಡಿ ಹಾಕೊಳ್ತೀನಿ ಖಾರಕ್ಕೆಲಿ ಬರಿ ಎರಡೇ ಮೆಣಸಿನಕಾಯಿ ಹಾಕಿರೋದ್ರಿಂದ ಅದು ಖಾರ ಇರಲ್ಲ ಅದಕ್ಕೆ ಖಾರ ಪುಡಿ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರ ಹಾಕೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹಾಕೋಣ ಆಲೂಗಡ್ಡೆಗೆಲ್ಲ ಹಾಕಿದಿನಿ ಈಗ ನೋಡ್ಕೊಂಡು ಇದಕ್ಕೆ ಉಪ್ಪು ಹಾಕೋಣ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಆಲೂಗಡ್ಡೆ ಹಾಕೋಣ चला मिक्स गट्टी स्वल्प नीर हाकी आलूगड्डे इोद्रीरकते चला स्वल्प कदि कदी साकु नान ಒಂದೆರಡು ಸ್ಪೂನ್ ಆಗೋಷ್ಟು ಕೋಕೋನಟ್ ಮಿಲ್ಕ್ ಹಾಕ್ತೀನಿ
ಪುಡಿಯೆಲ್ಲ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ರೆಡಿ ಆಗಿದೆ ಈಗ ಕರಿ ಈಗ ನಾನು ಬೌಲ್ ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ಆಲೂ ಕ್ಯಾಪ್ಸಿಕಂ ಕರಿ ರೆಡಿ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಜೊತೆಗೆ ಮೇಲಿಂದ ಸ್ವಲ್ಪ ಕ್ರೀಮ್ ಕೂಡ ಹಾಕೊಳ್ಳೋಣ ಇದು ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಬಹುದು ನೋಡಿ ಆಲೂ ಕ್ಯಾಪ್ಸಿಕಂ ಕರಿ ರೆಡಿ ಆಗಿದೆ ಇದು ಚಪಾತಿ ಮತ್ತೆ ನಾನ್ ರೊಟ್ಟಿ ಕುಲ್ಚಾ ಮತ್ತೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಗೆ ಜೊತೆಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಒತ್ತದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ